ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ನಮ್ಮ ಕೋಲಾರ ಜಿಲ್ಲೆ ಸೊ ಕೋಲಾರ ಜಿಲ್ಲೆ ಇರುವಂಥ ಡಿ ಎಚ್ ಓ ಆಫೀಸ್ ವತಿಯಿಂದ ಎನ್ ಎಚ್ ಎಮ್ ಅಡಿಯಲ್ಲಿ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಈ ಒಂದು ಪ್ಯಾರಾಮೆಡಿಕಲ್ ನರ್ಸಿಂಗ್ ಹುದ್ದೆಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕು ಅನಿಸಿದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಒಂದು ಪಿ ಡಿ ಎಫನ್ನು ನಾನು ಶೇರ್ ಮಾಡ್ತೇನೆ ಇದು ಹತ್ತೊಂಬತ್ತನೇ ತಾರೀಕಿಗೆ ಬಂದಿರುವಂಥದ್ದು ಏನು ಹೇಳಿದಾರೆ ಅಂತಂದರೆ ಇವರು ಎನ್ ಎಚ್ ಎಮ್ ಎನ್ ಯು ಎಚ್ ಎಮ್ ಅಡಿಯಲ್ಲಿ ಅಭಿಮ್ ಒಂದು ಅಡಿಯಲ್ಲಿ ವಿವಿಧ ವೃಂದದ ಹುದ್ದೆಗಳನ್ನು ವಿದ್ಯಾರ್ಥಿ ಮತ್ತು ಷರತ್ತುನೊಳಗೊಂಡು ಗುತ್ತಿಗೆ ಆಧಾರದ ಮೇಲೆ ನೇರ ಸಂದರ್ಶನ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಹುದ್ದೆಗಳಿದ್ದಾವೆ ಹುದ್ದೆಗೆ ತಕ್ಕಂಥ ಸ್ಯಾಲ್ರಿ ಇರ್ಬೋದು ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ವಯೋಮಿತಿ ಅಂದರೆ ವಯಸ್ಸಿನ ಪ್ರಮಾಣ ಮತ್ತು ಯಾವ ಕಾರ್ಯಕ್ರಮದಲ್ಲಿದೆ ವಿದ್ಯೆ ಅರ್ಹತೆ ಕೊಟ್ಟಿದ್ದಾರೆ ಮತ್ತು ಹುದ್ದೆಯ ವಿವರವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರಂದರೆ ಎಮ್ ಬಿ ಬಿ ಸಿ ಸಂಬಂಧಿಸಿದಂಥ ಬಹಳಷ್ಟು ಹುದ್ದೆಗಳಿದ್ದಾವೆ ಅವುಗಳನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸ್ಕಿಪ್ ಮಾಡ್ತೀನಿ ಯಾಕಂತಂದರೆ ನಮ್ಮ ಒಂದು ಎಮ್ ಬಿ ಬಿ ಎಸ್ ಪ್ಯಾರಾಮೆಡಿಕಲ್ ಜೆ ಎನ್ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗೋದಿಲ್ಲ ಹೀಗಾಗಿ ಎಮ್ ಬಿ ಬಿ ಎಸ್ನಲ್ಲಿರುವಂಥ ಮಾಹಿತಿಯನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಅಲ್ಲಿ ಪ್ಯಾರಾಮೆಡಿಕಲ್ ಬರುತ್ತೆ ಜೆ ಎನ್ ನರ್ಸಿಂಗ್ ಬರುತ್ತೆ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಓಕೆ ಇಲ್ಲೊಂದು ನೋಡ್ಬೋದು ಒಂದು ಹುದ್ದೆ ಕೊಟ್ಟಿದ್ದಾರೆ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞಾನಿಕರುಗಳು ಸೊ ಕಿರಿಯ ಪ ಶಾಲಾ ಪ್ರಯೋಗಾಲಯ ಅಧಿಕಾರಿಗಳು ಯಾರು ಅಂತಂದರೆ ನಮ್ಮ ಡಿ ಎಮ್ ಟಿ ಆಗಿರುವಂಥವ್ರು ಡಿಪ್ಲೊಮಾ ಲ್ಯಾಬರೋಟರಿ ಟೆಕ್ನಾಲಜಿ ಆಗಿರುವಂತಹ ಎಸ್ ಎಸ್ ಎಲ್ ಸಿ ಮೇಲೆ ಮತ್ತು ಪಿ ಯು ಸಿ ಮೇಲೆ ಆಗಿರಬೇಕು ಡಿ ಎಮ್ ಎಲ್ ಟಿ ಕಂಪ್ ಕಂಪ್ಲೀಟ್ ಆಗಿರುವಂಥವ್ರು ಜೊತೆಗೆ ಕನ್ವಕೇಶನ್ ಹೊಂದಿರಬೇಕು ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅವ್ರಿಗೆ ಸ್ಯಾಲ್ರಿ ನೋಡಿರಿ ಹನ್ನೆರಡು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ಇದೆ ಒಂದೇ ಒಂದು ಹುದ್ದೆ ಇದೆ ಓಕೆ ನಮ್ಮ ಕ್ಲಿನಿಕಲ್ಲಿ ಇದನ್ನು ಪೋಸ್ಟನ್ನು ಕೊಡಲಾಗ್ತಿದೆ ಸೊ ಎರಡನೇದು ಸೇಮ್ ಇಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರು ಇದಕ್ಕೂ ಕೂಡ ಏನು ಬೇಕಂತಂದರೆ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಪಿ ಯು ಸಿ ಮೇಲೆ ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಆಗಿದೆ ನಡೀತದೆ ಹದಿನಾರು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಹದಿನಾರು ಸಾವಿರದ ಒಂದು ಪೋಸ್ಟ್ ಇದೆ ಇದಕ್ಕೂ ಕೂಡ ತಾಯಿ ಮಕ್ಕಳ ಒಂದು ಇದರಲ್ಲಿ ಅಡಿಯಲ್ಲಿ ಕೊಡಲಾಗುತ್ತೆ ನೆಕ್ಸ್ಟು ಶಿಕ್ಷಕ ಅಧಿಕಾರಿಗಳು ಸ್ಟಾಫ್ ನರ್ಸ್ ಅಂತ ಕರಿತೀವಿ ಇದಕ್ಕೆ ಜಿ ಎನ್ ನರ್ಸಿಂಗ್ ಅಥವಾ ಬಿ ಎಸ್ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ರೂಪಾಯಿ ಇದೆ ಹದಿನಾಲ್ಕು ಹುದ್ದೆಗಳನ್ನು ಕರೆಯಲಾಗಿದೆ ಇದು ತಾಯಿ ಮಕ್ಕಳ ಒಂದು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರಲ್ಲಿ ಶಿಕ್ಷಕಾಧಿಕಾರಿಗಳು ಅಂದರೆ ಸ್ಟಾಫ್ ನರ್ಸ್ ನರ್ಸಿಂಗ್ ಆಫೀಸರ್ ಅಂತ ಕರಿತೀವಿ ಜಿ ಎನ್ ಮತ್ತು ಬಿ ಎಸ್ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಜೊತೆ ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ರೂಪಾಯಿ ಇದೆ ಒಂದು ಹುದ್ದೆ ಇದೆ ಇಲ್ಲಿ ಕಡೆ ಆರ್ ಬಿ ಎಸ್ ಕೆ ಅಡಿಯಲ್ಲಿ ತಗೊಳ್ಳ ನೇಮಕಾತಿ ಮಾಡ್ಕೊಳ್ಳುತ್ತದೆ ನೆಕ್ಸ್ಟ್ ಅಧಿಕಾರಿಗಳು ಇಲ್ಲಿ ಜೆ ಎಮ್ ನರ್ಸಿಂಗ್ ಅಥವಾ ಬಿ ಎಸ್ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಸೇಮ್ ಸ್ಯಾಲ್ರಿ ಇದೆ ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ರೂಪಾಯಿ ಹನ್ನೆರಡು ಹುದ್ದೆಗಳಿದಾವೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಏನಂದರೆ ಇಲ್ಲಿ ಕೂಡ ತಾಯಿ ಮಕ್ಕಳ ಒಂದು ಹೊಸ ಅನುಮೋದನೆಯೊಂದಿಗೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ತೊಗೊಳ್ ತೆಗೆದುಕೊಳ್ಳಲಾಗುತ್ತಿದೆ ನೆಕ್ಸ್ಟ್ ಇಲ್ಲಿ ಅಧಿಕಾರಿಗಳು ನೋಡಿ ಶಿಕ್ಷಕಾಧಿಕಗಳು ಎಷ್ಟು ಹುದ್ದೆಗಳದವು ಅಂತಂದರೆ ನಿಮ್ಗೆ ಒಂದು ಸಲ ತೋರಿಸಿಬಿಡ್ತೇನೆ ಟೋಟಲಾಗಿ ಹದಿನಾಲ್ಕು ಇಲ್ಲಿ ಹದಿನೈದು ಆಯಿತು ಮತ್ತೇನಪ್ಪ ಅಂದರೆ ಇಲ್ಲಿ ಇಪ್ಪತ್ತು ಏಳಾಯಿತು ಇಪ್ಪತ್ತೇಳು ಮೂವತ್ತ್ಮೂರು ಓಕೆ ಮೂವತ್ತ್ಮೂರು ಒಂದು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಒಂದು ಮೂರು ಮೂವತ್ತೇಳು ಹುದ್ದೆಗಳು ಶಿಷಿಕಾಧಿಕಾರಿಗಳಿಗೆ ತಗೊಳ್ಳೋತದೆ ಎಲ್ಲ ಬಿ ಎಸ್ ಸಿ ಯಾರೆಲ್ಲ ಒಂದು ಬಿ ಎಸ್ ನರ್ಸಿಂಗ್ ಇದ್ದಾರೆ ಅವರುಗಳಿಗೆ ಏನಪ್ಪ ಅಂದರೆ ಇವೆಲ್ಲ ಹುದ್ದೆಗಳು ಬರ್ತವೆ ಓಕೆ ಇಲ್ಲಿಂದ ಸೊ ಇಲ್ಲಿಂದ ಇಲ್ಲಿ ತನಕ ಕೂಡ ಏನಂತಂದರೆ ಶಿಕ್ಷಕಾಧಿಕಾರಿಗಳು ಜಿ ಎನ್ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಆದವರಿಗೆ ಹುದ್ದೆಗಳನ್ನು ತೆಗೆದುಕೊಳ್ಳುತ್ತೆ ಸೇಮ್ ಸ್ಯಾಲ್ರಿ ಇದೆ ಹದಿಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದೆ ನೆಕ್ಸ್ಟ್ ಏನಂತಂದರೆ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸೊ ಹಿಂಗಂದರೆ ಯಾರು ಇವರು ಕಿರಿಯ ಆರೋಗ್ಯ ನಿರೀಕ್ಷಣ ಅಂದರೆ ನಮ್ಮ ಓಕೆ ಡಿ ಎಚ್ ಐ ವಿದ್ಯಾರ್ಥಿಗಳು ಫೇವ್ರೇಟ್ ಎಸ್ ಎಸ್ ಎಲ್ ಸಿ ಮೇಲೆ ಮೂರು ವರ್ಷ ಡಿ ಎಚ್ ಆಗಿರಬೇಕು ಪಿ ಯು ಸಿ ಮೇಲೆ ಅಥವಾ ಪಿ ಯು ಸಿ ಮೇಲೆ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಆಗಿರೋ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಸ್ಯಾಲ್ರಿ ಇದೆ ಒಂದೇ ಒಂದು ಪೋಸ್ಟ್ ಇದೆ ಎನ್ ಯು ಎಚ್ ಎಮ್ ಅಲ್ಲಿ ತೊಗೊತಾ ಇದ್ದಾರೆ ಒಂದು ಇದೆ ಡಿ ಎಚ್ ಐ ಆದವ್ರಿಗೆ ಓಕೆ ಇನ್ನೊಂದು ಸೇಮ್ ಇದೆ ಡಿ ಎಚ್ ಎ ಆದವ್ರಿಗೆ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಡಿ ಎಚ್ ಎಕ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ಇದೆ ಐದು ಹುದ್ದೆಗಳನ್ನು ಕೊಡ್ಲಾಗ್ತದೆ ಟೋಟಲ್ ಎಷ್ಟೈದು ಆರು ಹುದ್ದೆಗಳನ್ನು ಕೊಡಲಾಗ್ತಿದೆ ಡಿ ಎಚ್ ಐಗೆ ಆರು ಹುದ್ದೆಗಳು ಇದ್ದಾವೆ ಓಕೆ ಸೇಮ್ ಇಲ್ಲಿ ನಮ್ಮ ಕ್ಲಿನಿಕ್ ಅಡಿಯಲ್ಲಿ ತೊಗೊತಾ ಇದ್ದಾರೆ ಇಲ್ಲಿ ಇಲ್ಲಿ ಎನ್ ಯು ಎಚ್ ಎಮ್ ಇಲ್ಲಿ ಅಡಿಯಲ್ಲಿ ತೊಗೊತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ಯಾರಪ್ಪ ಅಂದರೆ ಇವರು ಕಿರಿಯ ಆರೋಗ್ಯ ಅಧಿಕಾರಿಗಳು ಕಿರಿಯ ಆರೋಗ್ಯ ಸಂರಕ್ಷಣೆಗಳು ಟೋಟಲ್ ಎಂಟು ಹುದ್ದೆಗಳಿದಾವೆ ಇವರು ಯಾರು ಅಂದರೆ ಎ ಎನ್ ಎಮ್ ನರ್ಸಿಂಗ್ ಆದವ್ರಿಗೆ ಎನ್ ಎಮ್ ನರ್ಸಿಂಗ್ ಆದವ್ರಿಗೆ ಆಮೇಲೆ ಇನ್ನೊಂದು ನೋಡಿ ಎಲ್ ಎಚ್ ವಿ ತರಬೇತಿ ಈ ಒಂದು ಪೋಸ್ಟನ್ನು ಕೊಡಲಾಗ್ತಿದೆ ಸೊ ಕಂಡೀಷನ್ ಏನಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ಹಾಜರಾಗುವುದು ಒಂದು ಸಟ್ ಜೆರಾಕ್ಸು ಒಂದು ಒಂದು ಸೆಟ್ ಜೆರಾಕ್ಸ್ ತೊಗೊಂಡ್ಬರಬೇಕು ಮತ್ತು ಮೂಲ ಪ್ರತಿಗಳನ್ನು ಒರಿಜಿನಲ್ ಡಾಕ್ಯುಮೆಂಟು ಒಂದು ಸೆಟ್ ಜೆರಾಕ್ಸನ್ನು ತೊಗೊಂಡು ನೀವೇನು ಮಾಡಬೇಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಅಡ್ರೆಸ್ ಹೇಳ್ತಾರೆ ನೋಡಿ ಸಲ ನೋಟ್ ಮಾಡ್ಕೊಳ್ಳ್ರಿ ಇಲ್ಲಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಚೇರಿ ಕೆ ಎನ್ ಟಿ ಬಿ ಸ್ಯಾನಿಟೋರಿಯಮ್ ಆಸ್ಪತ್ರೆ ಆವರಣ ಬಂಗಾರಪೇಟೆ ಆಸ್ಪತ್ರೆ ಕೋಲಾರ ಇಲ್ಲಿಗೆ ನೀವು ಹೋಗಬೇಕು ಸೊ ಡಿ ಎಚ್ ಒ ಆಫೀಸು ಬಂಗಾರಪೇಟೆ ರಸ್ತೆ ಕೋಲಾರಕ್ಕೆ ಕೋಲಾರದಲ್ಲಿರುವಂಥದ್ದು ಇದಕ್ಕೆ ಕಂಡೀಷನ್ ಇಲ್ಲರಿ ಯಾರು ಬೇಕಾದರೂ ಹೋಗ್ಬೋದು ಯಾವ ಜಿಲ್ಲೆಯಾದರೂ ಕೂಡ ಹೋಗ್ಬೋದು ಓಕೆ ಇಲ್ಲಿ ಕಂಡೀಷನ್ ಇದಾವೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಸಂದರ್ಶನ ನಡೀತದೆ ಓಕೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಹೋಗಬೇಕು ಹೋಗಿ ಈ ಒಂದು ಏನು ಮಾಡಬೇಕಂದ್ರೆ ನೀವು ಅಲ್ಲೇ ಫಾರ್ಮನ್ನು ಫಿಲ್ ಮಾಡಿ ವೆರಿ ಇಂಪಾರ್ಟೆಂಟ್ ಡೇಟ್ ನೆನಪಿಟ್ಕೊಳ್ರಿ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಅಲ್ಲಿರಬೇಕು ಒರಿಜಿನಲ್ ವಿತ್ ಒನ್ ಸೆಟ್ ಜೆರಾಕ್ಸ್ ಇರಬೇಕು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಎಲ್ಲ ತೊಗೊಂಡು ಹೋಗ್ಬೇಕು ಆಮೇಲೆ ಯಾರ ಹತ್ರ ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ ನಮ್ಮ ಸ್ಪೆಷಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ರೆ ಇರಬೇಕು ಅವ್ರಿಗೆ ಕಂಪಲ್ಸರಿ ಅವರು ಮಾತ್ರ ಹೋಗ್ಬೋದು ಓಕೆನಾ ಸೊ ಇದು ನಿಮ್ಗೆ ಏನಾದರೂ ಪಿ ಡಿ ಎಫ್ ಬೇಕಂತಂದರೆ ನಾನು ಟೆಲಿಗ್ರಾಮ್ ಲಿಂಕ್ ಇದೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಪಿ ಡಿ ಎಫ್ ಲಿಂಕನ್ನು ಕಳಿಸಿಕೊಡ್ತೇನೆ ಯೂಸ್ಫುಲ್ ಅನ್ನಿಸಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು